ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದಾಗಿನಕಟ್ಟೆ ಗ್ರಾಮದಲ್ಲಿ ಕಿಡಿಕೇಡಿಗಳು ಅಕ್ರಮವಾಗಿ ಫಸಲಿಗೆ ಬಂದ ಬಾಳೆ ಗಿಡಗಳನ್ನು ನಾಶ ಮಾಡಲು ಮುಂದಾಗಿರುವ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ನಡೆದಿದೆ. ಈ ಅಕ್ರಮವನ್ನು ನಡೆಸಲು ನೋಂದಣಿ ಇಲ್ಲದ ಟ್ರ್ಯಾಕ್ಟರ್ ಬಳಸಿ ನೂರಾರು ಅಡಿಕೆ ಮರಗಳನ್ನು ಫಸಲು ಬೆಳೆದ ರೈತನ ಒಪ್ಪಿಗೆ ಇಲ್ಲದೆ ನಾಶ ಮಾಡಿದ್ದಾರೆ. ನಮಗೆ ನ್ಯಾಯ ದೊರಕಿಸದೇ ಇದ್ದರೆ ಭೂಮಾಪನ ಇಲಾಖೆಯ ಅಧಿಕಾರಿಗೆ ಇದಕ್ಕೆ ನೇರ ಹೊಣೆಯಾಗುತ್ತಾರೆಂದು ನೊಂದ ರೈತ ರುದ್ರೇಶ್ ಸರ್ಕಾರಕ್ಕೆ ಹಾಗೂ ಹಿರಿಯ ಅಧಿಕಾರಿಗೆ ಮನವಿ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಭೂಮಾಪನ ಇಲಾಖೆಯ ಅಧಿಕಾರಿ ಲೋಹಿತ್ ರವರು ಸರ್ವೆ ಮಾಡುವಾಗ ಚನ್ನಗಿರಿ ತಾಲೂಕಿನ ದಾಗಿನಕಟ್ಟೆ ಗ್ರಾಮದ ನಿವಾಸಿಯಾದ ಗಂಗಮ್ಮ ಮತ್ತು ರುದ್ರೇಶ್ ಅವರಿಗೆ ಮತ್ತು ಪಕ್ಕದ ಜಮೀನಿನವರಿಗೆ ಜಮೀನು ಹೆಚ್ಚು ಕಡಿಮೆ ಬಂದ ವಿಷಯಕ್ಕೆ ಸಂಬಂಧಿಸಿದಂತೆ ತಕರಾರು ಶುರುವಾಗಿ ಅಧಿಕಾರಿ ಸರ್ವೆ ಮಾಡಿ ಹೋದ ನಂತರ ಫಸಲಿಗೆ ಬಂದ ಬಾಳೆ ಗಿಡಗಳನ್ನು ನೋಂದಣಿ ಇಲ್ಲದ ಟ್ರ್ಯಾಕ್ಟರ್ ತಂದು ಏಕಾಏಕಿ ಬೆಳೆದ ಫಸಲನ್ನು ಧ್ವಂಸ ಮಾಡಿರುವುದು ವರದಿಯಾಗಿದೆ. ಬಸವನಗೌಡ ತಂದೆ ಪಿ ಶೇಖರಪ್ಪ ಮತ್ತು ಮಹೇಶಪ್ಪನ ತಂದೆ ಹರಿಯಪ್ಪ ಇವರುಗಳು ಸೇರಿ ನಾಶಪಡಿಸಿರುವುದರ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಲವತ್ತು ವರ್ಷಗಳಿಂದ ನಾವು ಭೂಮಿಯನ್ನು ಉಳುಮೆ ಮಾಡಿಕೊಂಡು ಬರುತ್ತಿದ್ದೆವು. ಈಗ ಪಕ್ಕದ ಹೊಲದರು ಬಸವನಗೌಡ ಮತ್ತು ಮಹೇಶ್ ಅದ್ದುಬಸ್ತಿಗಾಕಿ ಸರ್ವೇರು ಲೋಯಿತು. ಸರ್ವೇರ್ ಬಂದು ಒಂಬತ್ತು ಸಾಲುಗಳು ಬಸವನಗೌಡಗೂ ಮತ್ತು ಮಹೇಶಪ್ಪರಿಗೂ ಹೋಗುತ್ತವೆ ಅಂತ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದಾಗ ಸ್ಥಳದಲ್ಲಿ ಟ್ರ್ಯಾಕ್ಟರ್ ಬಳಸಿಕೊಂಡು ಅಡಿಕೆ ಮತ್ತು ಬಾಳೆ ಗಿಡಗಳನ್ನು ನಾಶಪಡಿಸಿರುವುದು ಸ್ಪಷ್ಟವಾಗಿ ಕಂಡು ಬಂದಿದ್ದು, ಈ ಅಕ್ರಮಕ್ಕೆ ಬಳಸಿಕೊಂಡಿರುವ ಟ್ರ್ಯಾಕ್ಟರ್ ಅನ್ನು ಕಾನೂನು ಚೌಕಟ್ಟಿನಲ್ಲಿ ಸೀಸ್ ಮಾಡಲು ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಳೆದ ಫಸಲನ್ನು ಹಾಳು ಮಾಡಿರುವ ಈ ಅವಿವೇಕಿಗಳಿಗೆ ಪೊಲೀಸ್ ಅಧಿಕಾರಿಗಳು ಶಿಕ್ಷೆ ನೀಡಬೇಕೆಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಪ್ರಭಾಕರ್ ಡಿಎಂ, ಟಿವಿ 12 ಕನ್ನಡ, ಹೊನ್ನಾಳಿ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.